ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮಾತೃಕ ಮೂವತ್ತನೇ ಪದ್ಯ ಅಮಿತ ಮಹಿಮನಪಾರ ಅಪಾರ ಗುಣಗಳ ಅಮಿತ ವರ್ಣಾತ್ಮಕ ಶ್ರುತಿ ಸ್ವತಿ ಗಮಿಸಲಾಪವೇ ತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವ ಸುರೇಂದ್ರಾದ್ಯಮರರನು ದಿನ ತಿಳಿಯಲರಿಯರು ಸ್ವಹಿಮೆ ಮ ಸ್ವಮಹಿಮೆಗಳಾದ್ಯಂತ ಮಧ್ಯಗಳರಿವ ಸರ್ವಜ್ಞ ಅಮಿತ ಮಹಿಮನ ಅಪಾರ ಮಹಿಮನಾಗಿರುವಂತಹ ಪರಮಾತ್ಮನ ಅಪಾರ ಗುಣಗಳ ಹೇಳ್ತಾ ಇದ್ದಾರೆ ಅಪಾರ ಗುಣಗಳ ಅಮಿತ ವರ್ಣಾತ್ಮಕ ಮತ್ತು ಅನಂತ ವರ್ಣಗಳಿಂದ ಕೂಡಿರುವಂತಹ ಶ್ರುತಿ ಮತ್ತು ಸ್ಮೃತಿಗಳು ಅಕ್ಷರಗಳಿಂದ ವರ್ಣಗಳಿಂದ ಕೂಡಿರುವಂತಹ ಶ್ರುತಿಗಳು ಅಂದರೆ ವೇದಗಳು ಸ್ಮೃತಿಗಳು ಅಂದರೆ ಹದಿನೆಂಟು ಮಹಾಪುರಾಣ ಹದಿನೆಂಟು ಉಪಪುರಾಣಗಳು ಮತ್ತು ಮತ್ತು ಮಹಾಭಾರತ ಇತ್ಯಾದಿಗಳು ಗಮಿಸಲಾಪವೇ ಪರಮಾತ್ಮನ ನೋಡಿರಿ ಗಮಿಸಲಾಪವೇ ತದಭಿಮಾನಿಗಳೆಂದೆನಿಸಿಕೊಂಬ ವೇದಗಳಿಗೆ ಅಭಿಮಾನಿಯಾಗಿರುವಂತಹ ಕಮಲ ಸಂಭವನೆಯಾಗಲಿ ರುದ್ರಾದಿ ದೇವತೆಗಳೇ ಆಗಲಿ ಇವರು ಯಾರು ವೇದಗಳೇ ಪರಮಾತ್ಮನನ್ನು ಪೂರ್ತಿಯಾಗಿ ಸ್ತುತಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಅವೇ ನಿಂತೀವಿ ಅದು ಇನ್ನಾಗೋದಿಲ್ಲಪ್ಪ ನಮಗೆ ನೀನು ಅಷ್ಟು ಅಪಾರ ಮಹಿಮನಾಗಿದ್ದಿ ಅಂತ ಇನ್ನು ಬ್ರಹ್ಮಾದಿ ದೇವತೆಗಳು ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು ಪೂರ್ತಿಯಾಗಿ ತಿಳಿಯೋದಿಲ್ಲ ಅದಕ್ಕೆ ಸ್ವಮಹಿಮೆಗಳಾದ್ಯಂತ ಮದ್ಯಗಳರಿವ ಸರ್ವಜ್ಞ ಅವನೊಬ್ಬನೇ ಸರ್ವಜ್ಞನಾಗಿರುವಂತಹ ಸರ್ವ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ತನ್ನ ಮಹಿಮೆಗಳನ್ನು ಪೂರ್ತಿ ತಿಳ್ಕೊಂಡಿದ್ದಾನೆ ಆದಿ ಮದ್ಯ ಅಂತ ಎಲ್ಲ ಅವನಿಗೆ ಗೊತ್ತಿದೆ ಇನ್ನು ಸಾಮಾನ್ಯರಾದಂತಹ ನಾವು ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಪರಮಾತ್ಮನ ಬಗ್ಗೆ ಏನು ತಿಳ್ಕೊಳ್ಬೇಕಾದ ಏನಿಲ್ಲ ಅಂತಂದರೆ ಆ ಪರಮಾತ್ಮನಗ್ತಾನೆ ನಮ್ಮ ನಮ್ಮ ಯೋಗ್ಯತೆಗನುಸಾರವಾಗಿ ಪರಮಾತ್ಮನ ಅನುಗ್ರಹದಿಂದ ಮತ್ತದನ್ನು ನೆನ್ಪಿಟ್ಕೊಳ್ರಿ ಪರಮಾತ್ಮ ಅನುಗ್ರಹ ಮಾಡಿ ಒಂದು ಸ್ವಲ್ಪ ಏನೋ ತಿಳಿಸಿಕೊಡ್ತಾನೆ ಅದರಿಂದ ಅಹಂಕಾರ ಅನ್ನುವುದು ಸರ್ವಥ ಇರಬಾರ್ದು ಅಹಂಕಾರ ಇದ್ದಲ್ಲಿ ಪರಮಾತ್ಮ ಇರೋದಿಲ್ಲ ಅಹಂಕಾರ ಬಿಡ್ರೆ ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತೇನೆ ಒಂದು ಕಡೆ ಹೇಳ್ತಾ ಇದ್ದಾರೆ ಕಾಲೇನ ನಾಮ ಅನ್ನುವ ಇದರಲ್ಲಿ ಸರ್ವಗುಣಾತ್ಮಕನಾದ ಅನಂತಾನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಒಂದು ರೋಮ ಇಟ್ಕೊಂಡಿದ್ದಾನಂತೆ ಪರಮಾತ್ಮನ ಮಹಿಮೆ ನೋಡು ಅಂತಹ ಪರಮಾತ್ಮನ ವೈಭವವನ್ನು ಅಂತ ಸಂಖ್ಯೆಯಿಂದ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾದರೆ ಪರಮಾತ್ಮಗೂ ಗೊತ್ತಿಲ್ಲ ಅಂದರೆ ಪರಮಾತ್ಮನಿಗೆ ಗೊತ್ತಿದೆ ಅದಕ್ಕೆ ಹೇಳ್ತಾರೆ ಅನಂತವಾದುದನ್ನು ಅನಂತವೆಂದೇ ಪರಮಾತ್ಮ ತಿಳಿತಾನೆ ಸರ್ವಜ್ಞನಾದ್ದರಿಂದ ಪರಮಾತ್ಮ ಅನಂತವನ್ನು ಪ್ರತ್ಯೇಕವಾಗಿಯೂ ವಿಶೇಷವಾಗಿಯೂ ತಿಳಿತಾನೆ ನಾವೊಂದು ಹರಿಕಥಾನುಸಾರ ಹೇಳಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಪರಮಾತ್ಮನ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಂದರೆ ನಗ್ತಾನೆ ಪರಮಾತ್ಮ ಏನೋ ನಮ್ಮ ಯೋಗ್ಯತೆಗನುಸಾರವಾಗಿ ಪರಮಾತ್ಮ ಅನುಗ್ರಹ ಮಾಡಿ ಇಷ್ಟು ಹೇಳಿಸ್ತಾ ಇದ್ದಾನೆ ಕೇಳಿಸ್ತಾ ಇದ್ದಾನೆ ಅದೇ ಅವನ ಅನುಗ್ರಹ ಅವನ ಅನುಗ್ರಹದಿಂದಲೇ ಅದಾಗ್ತಾ ಇದೆ ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ನನ್ನಿಂದ ಏನಪ್ಪ ನನ್ನಿಂದ ಒಂದಗಳ ಅನ್ನನೂ ಸಿಗಂ ಒಂದು ದನಿ ನೀರು ಸಿಗಂಗಿಲ್ಲ ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೆ ಎಲ್ಲ ಸಿಕ್ಕಿದೆ ನಿನ್ನ ಅನುಗ್ರಹ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹ ಯಾವಾಗಲೂ ನನ್ನ ಮೇಲೆ ಇರಲಿ ಅಷ್ಟು ಅಪಾರ ಮಹಿಮನಾಗಿದ್ದಾನೆ ಪರಮಾತ್ಮ ಅನಂತ ಗುಣಗಳಿಂದ ಕೂಡಿದ್ದಾನೆ ಪರಮಾತ್ಮ ಯಾವ ವೇದಗಳು ವೇದಗಳನ್ನು ಯಾರೂ ಹುಟ್ಟಿಸಿಲ್ಲ ಸೃಷ್ಟಿಕಾಲದಲ್ಲಿ ಪರಮಾತ್ಮನಿಂದ ಅವು ಹೊರಗೆ ಬಂದಿವೆ ಅಂತಹ ವೇದಗಳೇ ಹೇಳ್ತಾ ಇವೆ ಪರಮಾತ್ಮ ನಿನ್ನನ್ನು ಇನ್ನು ಸ್ತುತಿ ಮಾಡಿ ಮುಂದೆ ಹೇಳ್ತಾ ಇನ್ನು ಇನ್ನೂ ನಮಗಾಗೋದಿಲ್ಲ ಅಂತ ಸ್ಮೃತಿಗಳು ಅವು ಹೇಳ್ತಾ ಇದೆ ಹಾಂ ಇಷ್ಟೇ ನಮ್ಮ ಕೈಲಾಗಿದೆ ಇಷ್ಟೇ ಹೇಳಿದ್ದೇವೆ ಇನ್ನು ಬ್ರಹ್ಮದೇವರು ರುದ್ರದೇವರು ಇಂದ್ರಾದಿ ಎಲ್ಲ ದೇವತೆಗಳು ಪರಮಾತ್ಮನ ತಮ್ಮ ತಮ್ಮ ಪೂರ ತಿಳ್ಕೊಂಡಿಲ್ಲಂತೂ ಯಾರೂ ಇಲ್ಲ ತಮ್ಮ ತಮ್ಮ ಇದಕ್ಕನುಸಾರವಾಗಿ ತಿಳ್ಕೊಂಡಿದ್ದಾರೆ ಕಕ್ಷೆಯಲ್ಲಿ ಮೇಲಿಂದ ಕೆಳಗೆ ಬರ್ತಾ ಇದ್ದಂಗೆ ಮೇಲಿನವ್ರಿಗಿಂತ ಅವರು ಸ್ವಲ್ಪ ಕಡಿಮೆ ತಿಳ್ಕೊಂಡಿರ್ತಾರೆ ಇದನ್ನು ನೆನಪಿಟ್ಕೊಳ್ಬೇಕು ಪರಮಾತ್ಮ ಒಬ್ಬನೇ ತನ್ನ ಬಗ್ಗೆ ತಾನು ತಿಳ್ಕೊಂಡಿದ್ದಾನೆ ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳರಿವ ಸರ್ವಜ್ಞ ಅವನು ತನ್ನನ್ನು ತಾನು ತಿಳ್ಕೊಂಡಿದ್ದಾನೆ ಹೊರತು ಉಳಿದವರೇ ಅಲ್ಲಿ ಮಹಾಲಕ್ಷ್ಮೀ ದೇವೇ ಹೇಳ್ತಾ ಇದ್ದಾಳೆ ನಿನ್ನ ಗುಣ ಸಮುದ್ರದಲ್ಲಿ ಮುಳುಗಿರುವ ನನಗೆ ಆಶ್ಚರ್ಯವಾಗಿದೆ ಆಶ್ಚರ್ಯೋಸಿ ಧನ್ಯೋಸಿ ಅಂತ ಇದ್ದಾಳೆ ಆಶ್ಚರ್ಯವಾಗಿದೆ ಪರಮಾತ್ಮ ನೀನೆಲ್ಲಿ ನಾನೆಲ್ಲಿ ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದ್ದಿ ಪರಮಾತ್ಮ ಅಂತ ಹೇಳ ಮಹಾಲಕ್ಷ್ಮೀ ದೇವಿ ಹೇಳಿ ಯಾವಳು ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲಿಯೂ ಇರ್ತಾ ಇದ್ದಾಳೆಯೋ ಆದಿಯಲ್ಲಿ ಸೃಷ್ಟಿಯಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲ ಕಾಲದಲ್ಲಿ ಪರಮಾತ್ಮನ ಜೊತೆಗೆ ಇರ್ತಾಯಿದ್ದು ಅಂತಹ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಿ ನನ್ನ ಮೇಲೆ ಅನುಗ್ರಹ ಮಾಡಿದಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾಳೆ ಅಂತಹ ವೇದಾಭಿಮಾನಿಯಾಗಿರುವಂತಹ ದೇವಿ ಇನ್ನು ನಾವು ಸಾಮಾನ್ಯ ಮನುಷ್ಯರು ನಾನು ಎಲ್ಲ ತಿಳಿದಿದ್ದೇನೆಂದ್ರೆ ಆ ಜಗಜ್ಜನ ನನ್ನಗ್ತಾಳಂತ ಏನು ಮೂರ್ಖದಿದು ಅಂತ ಆದ್ದರಿಂದ ಅನಂತ ಮಹಿಮನಾದ ಪರಮಾತ್ಮ ಸರ್ವಜ್ಞನಾದ ಪರಮಾತ್ಮ ಅವನಿಗಿಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ ವಿತ್ತ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದೋ ನಿತ್ಯದಲ್ಲಿ ಸಂತೃಪ್ತಿ ಬಡಿಸುತ್ತ ಉತ್ತಮ ಉತ್ತಮಾಧಮ ಮಧ್ಯಮರ ಕೊರ ಕೃತ ಕೃತ ಕೃತ್ ಕೃತ ಕೃತನಾಗುನ್ಮತ್ತನಾಗದೆ ನಾನೆಂದು ವಿತ್ತ ದುಡ್ಡು ದೇಹ ಈ ಏನು ಮನುಷ್ಯ ಜನ್ಮ ಬಂದಿ ಅದು ಆಗಾರ ಮನೆ ದಾರ ಹೆಂಡತಿ ಅಪತ್ಯ ಮಕ್ಕಳು ಮಿತ್ರರು ಇವರೆಲ್ಲರಲ್ಲಿಯೂ ಪರಮಾತ್ಮ ತಾನಿದ್ದಾನೆ ಪ್ರತ್ಯಗಾತ್ಮನು ಅಂತ ಹೇಳ್ತಾರೆ ಪ್ರತ್ಯಗಾತ್ಮ ಎಂದೆನಿಸಿ ಇದ್ದಾನೆ ಅಂದರೆ ತದಾಕಾರದಿಂದ ಪ್ರತ್ಯೇಕವಾದ ತನ್ನ ಸ್ವರೂಪ ದೇಹದಿಂದ ಅಲ್ಲಿ ಒಳಗಿದ್ದಾನೆ ಬೇರೆಯಾಗಿದ್ದಾನೆ ಹೆಂಡತಿ ಒಂದು ವ್ಯಕ್ತಿ ನಮಗೆ ಪ್ರೀತ್ಯಾಸ್ಪದವಾಗಿದೆ ಅದು ಒಳಗೆ ಪರಮಾತ್ಮ ಇದ್ದು ಆ ಪ್ರೀತಿಯನ್ನು ಇಬ್ಬರ ಪರಸ್ಪರ ತಂದು ಇದ್ದಾರೆ ಆವಾಗ ಅವರು ಪ್ರೀತ್ಯಾಸ್ಪದರಾಗ್ತಾರೆ ದುಡ್ಡು 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 ಬಂದ ತಕ್ಷಣ ಅಹಂಕಾರ ಬರುತ್ತೆ ಆ ದುಡ್ಡು ಬಂದಿದೆ ನಮಗೆ ಆ ಪರಮಾತ್ಮನ ಅನುಗ್ರಹದಿಂದ ಈಗಿನ ಕಾಲದಲ್ಲಿ ಎಲ್ಲರಿಗೂ ಹೊಟ್ಟೆಗೆ ಬಟ್ಟೆಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಎಂದಾದರೂ ಪರಮಾತ್ಮನಿಗೆ ಥ್ಯಾಂಕ್ ಯು ಹೇಳಿದ್ದೇವಾ ಇಷ್ಟೆಲ್ಲ ಕೊಟ್ಟಿದ್ದಿ ಪರಮಾತ್ಮ ನನ್ನಿಂದ ಅಲ್ಲಪ್ಪ ಇದು ನಿನ್ನಿಂದ ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ನಿನ್ನ ಅನುಗ್ರಹದಿಂದ ಹೊಟ್ಟೆ ಬಟ್ಟೆ ಯಾವುದಕ್ಕೂ ಕಡಿಮೆ ಆಗಿಲ್ಲ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅನುಭವಿಸ್ಬೇಡ ಅಂತ ಹೇಳೇ ಇಲ್ಲ ದೇವರು ಅನುಭವಿಸು ಆದರೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ ಇದು ನಿನ್ನಿಂದ ನನಗೆ ಸಿಕ್ಕಿದೆ ಊಟ ಮಾಡುವಾಗ ತುತ್ತು ತುತ್ತಿಗೆ ಗೋವಿಂದ ಅನ್ನುವಂತ ಯಾಕೆ ಹೇಳಿದ್ರು ಅವನ ಅನುಗ್ರಹದಿಂದ ನಮಗೆ ಆ ಅನ್ನ ಸಿಕ್ಕಿದೆ ಅದಕ್ಕೆ ನಮ್ಮಲ್ಲಿ ಹೊಸ ಬಟ್ಟೆಯನ್ನು ಹಾಕುವ ಪೂರ್ವದಲ್ಲಿ ದೇವರ ಮುಂದೆ ಇಟ್ಟು ಅಪ್ಪ ಇದು ನಿನ್ನಿಂದ ನನಗೆ ಸಿಕ್ಕಿದೆ ಅಂತ ಮೊದಲು ಅವನಿಗೆ ಅರ್ಪಿಸಿ ಆಮೇಲೆ ಅದನ್ನು ನಾವು ತೊಟ್ಕೊಳ್ತೇವೆ ಪ್ರತಿಯೊಂದು ಅವನಿಂದ ನಮಗೆ ಸಿಕ್ಕಿದೆ ಮಾಡಿದ ಅಡುಗೆಯನ್ನು ಮೊದಲು ಅವನಿಗೆ ನೈವೇದ್ಯ ಮಾಡಿ ಆಮೇಲೆ ತಿನ್ನು ಮೊದಲು ಅವನಿಗೆ ಅರ್ಪಿಸು ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಿಸು ಈ ವಿಚಿತ್ರ ಎಲ್ಲ ಅವನು ಕೊಟ್ಟಿದ್ದ ಅವನು ಕೊಡಲಿಕ್ಕೆ ನಮ್ಮ ಮನಸ್ಸು ಯಾಕೆ ಬರೋದಿಲ್ಲ ಇಷ್ಟು ಕೆಟ್ಟದ ಇಂತಹ ಕೆಟ್ಟ ಬುದ್ಧಿ ಯಾಕೆ ಅಂತ ಅಂತ ಕೊಡಬೇಡ ಅಂತ ಬೇಡಿಕೊಡ್ರಿ ಪರಮಾತ್ಮನಿಗೆ ಒಳ್ಳೆಯವೇ ಜಗ್ಗೆ ಒಳ್ಳೆಯ ದುಡ್ಡು ದುಗ್ಗಾಣಿ ಸರಿಯಾಗಿ ಕೊಟ್ಟಿದ್ದಾನೆ ಪರಮಾತ್ಮ ಈಗಿನ ಕಾಲದಲ್ಲಿ ಎಲ್ಲರಿಗೂ ಸಿಕ್ಕಿದೆ ಅದು ಪರಮಾತ್ಮನ ಅನುಗ್ರಹದಿಂದ ದೇಹ ಮನುಷ್ಯ ಜನ್ಮ ಬಂದಿದೆ ಮಾನವ ಜನ್ಮ ದೊಡ್ಡದು ಅದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳು ಇಂತಹ ಮಾನವ ಜನ್ಮ ಬಂದಿದೆ ಅದರಲ್ಲಿಯೂ ನಾವು ಮಾಧ್ವರಾಗಿ ಹುಟ್ಟಿದ್ದೇವೆ ಅದರಲ್ಲಿಯೂ ಆಗೊಮ್ಮೆ ಈಗೊಮ್ಮೆ ಪರಮಾತ್ಮನ ನಾಮ ಬಾಯಿಗೆ ಬರ್ತಾ ಇದೆ ಕಿವಿಗೆ ಕೇಳಿಸ್ತಾ ಇದೆ ಪರಮಾತ್ಮನ ಅನುಗ್ರಹನೇ ಇದು ಒಳ್ಳೆ ಮನೆ ಇದೆ ಪರಮಾತ್ಮ ಈಗ ಮನೆಯೂ ಕೊಟ್ಟಿದ್ದಾನೆ ಬೇಕಾದಷ್ಟು ಎಲ್ಲರಿಗೂ ದೊಡ್ಡದು ಕೊಟ್ಟಿದ್ದಾನೆ ದಾರ ಒಳ್ಳೆ ಹೆಂಡತಿ ಇದ್ದಾಳೆ ಒಳ್ಳೆ ಗಂಡ ಇದ್ದಾನೆ ಅಪತ್ಯ ಮಕ್ಕಳು ಪರಮಾತ್ಮನ ಅನುಗ್ರಹದಿಂದಲೇ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅದು ಪರಮಾತ್ಮನ ಅನುಗ್ರಹ ಒಳ್ಳೆಯ ಮಕ್ಕಳಿದ್ದಾರೆ ಒಳ್ಳೆ ಮಿತ್ರರಿದ್ದಾರೆ ಆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ ಒಂದು ನೆನಪಿಟ್ಕೊಳ್ಳಿ ಅಲ್ಲಿ ಒಳಗಿರುವ ಪರಮಾತ್ಮ ಅವರಿಗೆ ಆ ಪ್ರೇರಣೆ ಮಾಡಿ ನಮಗೆ ಅನುಕೂಲ ಆಗುವಂತೆ ಮಾಡ್ತಾಯಿದ್ದಾನೆ ಅಲ್ಲಿ ಅನುಕೂಲ ಆಗಿಲ್ಲ ಅದು ನನ್ನ ಕರ್ಮ ಪರಮಾತ್ಮನಿಗೆ ಬೈಲಿಕ್ಕೆ ಹೋಗಬೇಡ್ರಿ ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತಾ ನಮಗೆ ಸಂತೋಷವನ್ನು ಇದ್ದಾನೆ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ ಸಂತೃಪ್ತಿ ಅಂತ ಇದ್ದರು ಸಮ್ಯಕ್ ತೃಪ್ತಿ ಒಳ್ಳೆಯ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ ಉತ್ತಮ ಮಧ್ಯಮ ಅಧಮರ ಕೃತಕೃತ್ತನಾಗುನ್ಮತ್ತನಾಗದೆ ನೋಡ್ರಿ ಉತ್ತಮರಿಗೂ ಅವನೇ ಕೊಡುವನು ಮಧ್ಯಮರಿಗೂ ಅವನೇ ಇದ್ದಾನೆ ಫಲವನ್ನು ಸಾಮಾನ್ಯರಿಗೂ ಅಧಮರಿಗೂ ಅವನೇ ಇದ್ದಾನೆ ಅವನು ಕೃತಕೃತ್ತನಾಗು ಸಂತೋಷಪಡು ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದ ಸಿಕ್ಕಿದೆ ಅಂತ ಹೇಳು ಉನ್ಮತ್ತನಾಗದೆ ಅಹಂಕಾರ ಪಡದೆ ಅಹಂಕಾರ ಪಡದೆ ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಅಂತ ಹೇಳು ಭೃತ್ಯ ನಾನೆಂದು ನಿನ್ನ ಸೇವಕ ನಾನು ಸೇವಕ ನಾನಾಗಿದ್ದೇನೆ ಪರಮಾತ್ಮ ಇದು ನೀನೇ ಕೊಟ್ಟಿದ್ದೆ ಇದು ನಿನ್ನಿಂದ ನನಗೆ ಸಿಕ್ಕಿದೆ ಅವನು ಸ್ವಾಮಿ ನಾವು ಸೇವಕ ಇದು ಯಾವಾಗಲೂ ನೆನಪಿರಬೇಕು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವತ್ರ ನೆಲೆಸಿದ್ದಾನೆ ಎಲ್ಲರಲ್ಲಿ ಜಡ ಚೇತನ ಸರ್ವತ್ರ ನೆಲೆಸಿದ್ದು ಆ ಪ್ರೀತಿಯನ್ನು ಹುಟ್ಟಿಸುವವನು ಅವನೇ ಅವುಗಳಿಂದ ತೃಪ್ತಿಯನ್ನು ಕೊಡುವವನು ಅವನೇ ಅದಕ್ಕೆ ಹೇಳ್ತಾ ಇದ್ದಾರೆ ಬೃಹದಾನಕದಲ್ಲಿ ಪ್ರತಿ ಪುತ್ರ ಮುಂತಾದವರು ಕಾಮ ಮುಂತಾದ ಇಚ್ಛೆಯಿಂದ ಪರಸ್ಪರ ಪ್ರಿಯರಾಗಲಾರು ಪರಮಾತ್ಮನ ಇಚ್ಛೆಯಿಂದ ಪ್ರೀತಿಯು ಹುಟ್ಟಿ ಪರಸ್ಪರ ಪ್ರಿಯರಾಗ್ತಾರೆ ಪರಮಾತ್ಮ ಇಚ್ಛೆ ಇಲ್ಲದಿದ್ದರೆ ಯಾರೂ ನಮಗೆ ಪ್ರಿಯರು ಆಗೋದಿಲ್ಲ ಅದನ್ನೇ ಇಲ್ಲಿ ನೆನಪಿಟ್ಕೊಳ್ಬೇಕು ವಿತತಾಚು ತಮೋರು ತಿನೇನೋಲಿ ಏನು ಪ್ರತಿಕೂಲರೇ ಅತಿ ಹಿತರಾಗುವ ರೈ ಶ್ರೀನಿವಾಸ ಸಲಹು ಎನ್ನನು ನೀನೇ ಒಂದು ಕಡೆ ಗೋಪಾಲ್ದಾಸ್ ಹೇಳ್ತಾ ಇದ್ದಾರೆ ಸತತ ವ್ಯಾಪ್ತನಾಗಿರುವಂತಹ ಏ ಅಚ್ಯುತ ಮೂರುತಿಯೇ ನೀನು ಅನುಗ್ರಹ ಮಾಡಿದರೆ ಪ್ರತಿಕೂಲ ಆಗುವವರು ಹಿತವಂತರ ಅತಿ ಹಿತವಂತರಾಗ್ತಾರೆ ಅಂತಹ ಶ್ರೀನಿವಾಸ ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ಅದರಿಂದ ದೇವರು ಏನು ನಾನು ಅದರಲ್ಲಿ ಸಂತೋಷದಿಂದ ಇರ್ರಿ ತೃಪ್ತಿಯಿಂದ ಇರ್ರಿ ನಮ್ಮ ಕರ್ಮಕ್ಕನುಸಾರವಾಗಿ ಪರಮಾತ್ಮ ಕೊಟ್ಟಿದ್ದಾನೆ ಅದು ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ನನ್ನ ಕರ್ಮಕ್ಕನುಸಾರವಾಗಿ ಪರಮಾತ್ಮ ಕೊಟ್ಟಿದ್ದಾನೆ ಪರಮಾತ್ಮನ ಪ್ರಸಾದ ಅಂತ ಹೇಳಿ ಅದನ್ನು ಅನುಭವಿಸು ಹೆಂಡತಿ ಮಕ್ಕಳು ಅವ್ರಿಗೆ ಯಾರಿಗೂ ಬೈಬೇಡ್ರಿ ತಪ್ಪು ಮಾಡಿದಾಗ ತಿದ್ದಬೇಕಾದದ್ದು ಕರ್ತವ್ಯ ತಿದ್ದಿರಿ ಅದು ಹೇಗೆ ಅನ್ನೋದು ಆ ಸೈಕಾಲಜಿ ತಿಳ್ಕೊರಿ ಯಾರಿಗೆ ಯಾವ ರೀತಿಯಿಂದ ಹೇಳಿದ್ರೆ ಕೇಳ್ತಾರೆ ಕೇಳಬೇಕು ಸಿಟ್ಟಾಗಿರಬಾರ್ದು ಕೇಳಿರ್ಬೇಕು ಹಂಗೆ ಮಾಡ್ಬೇಕು ನಾವು ಇದು ಜಾಣತನ ತಾಯಿಗೆ ಇದು ಗೊತ್ತಿರುತ್ತೆ ಮಕ್ಕಳನ್ನ ಹೇಗೆ ಇದು ಮಾಡಬೇಕು ಅಂತ ಒಂದು ಮಗು ನಿಮಗೆ ಚಾಕ್ಲೇಟ್ ಕೊಡ್ತೀನಿ ಬಿಸ್ಕಿಟ್ ಕೊಡ್ತೀನಿ ಈ ಕೆಲಸ ಮಾಡು ಅಂದರೆ ಅದು ಮಾಡುತ್ತೆ ಇನ್ನೊಂದು ಮಗು ನೀ ಭಾಳ ಚೆನ್ನಾಗಿದೆಯಾ ನಿನ್ನಷ್ಟು ಕ್ಷಣ ಯಾರು ಇಲ್ಲ ಅಂದ್ರೆ ಅದು ಕೆಲಸ ಮಾಡ್ತೀನಿ ಇನ್ನೊಂದು ಮಗು ಸ್ವಲ್ಪ ಹಟ್ಟೆ ಮಾರಿ ಇರುತ್ತೆ ಅದು ಕೇಳ್ತಾರೆ ನೋಡಿ ಮಾಡಿದೆ ಆದರೆ ನಿನಗೆ ಕೊಡೋದಿಲ್ಲ ಅಂತ ಹೇಳಿ ಹಾಗೆ ಆಯಾ ರೀತಿಯಿಂದ ತಿಳಿದುಕೊಂಡು ಗಂಡ ತನ್ನ ಹೆಂಡತಿ ಮಕ್ಕಳನ್ನು ಹೆಂಡತಿ ತನ್ನ ಗಂಡ ಮಕ್ಕಳನ್ನು ಸರಿಯಾಗಿ ತಿಳುವಳಿಕೆಯಿಂದ ತಿಳಿಸಿ ಹೇಳಿ ತಾನೂ ಸಂತೋಷದಿಂದ ಇರಬೇಕು ಅವರನ್ನು ಸಂತೋಷದಿಂದ ಇಡಬೇಕು ಇದು ಎಲ್ಲರದು ಕರ್ತವ್ಯ ಇದು ಇದನ್ನು ನೋಡು ಯಾವ ರೀತಿ ಮಾಡ್ತೀರೋ ಅದರಿಂದ ಪರಮಾತ್ಮ ನೀನೇ ಪತ್ನಿಯರೇ ಪತಿಯಲ್ಲಿ ಪುತ್ರರಲ್ಲಿ ಎಲ್ಲರಲ್ಲಿಯೂ ಇದ್ದು ಅವರು ಪ್ರಿಯರಾಗುವಂತೆ ಮಾಡಿ ನಿನ್ನ ಇಚ್ಛೆಯಿಂದಲೇ ಪ್ರೀತಿ ಪರಸ್ಪರ ಹುಟ್ಟುತ್ತಾ ಇದೆ ನಿನ್ನ ಇಚ್ಛೆಯಿಂದ ಇದ್ದರೆ ಯಾರೂ ನನಗೆ ಪ್ರಿಯರಾಗ್ತಾ ಇರಲಿಲ್ಲ ಆದ್ದರಿಂದ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡು ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಬೇಕು ನಾನು ನಿನ್ನ ಭೃತ್ಯ ನಾನು ನಿನ್ನ ಸೇವಕ ಅಹಂಕಾರ ಪಡದೆ ಕೃತಕೃತ್ತನಾಗು ಉನ್ಮತ್ತನಾಗಬೇಡ ಅಹಂಕಾರ ಪಡಬೇಡ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾಯಿದ್ರು ಅಹಂಕಾರ ಪಡಬೇಡ ನಮಗಿನ್ನೂ ಇನ್ನೂ ಕೆಲಸ ಪ್ರಾರಂಭ ಆಗಿರೋದಿಲ್ಲ ತತ್ಪೂರ್ವದಲ್ಲೇ ನನ್ನಷ್ಟು ಮಾಡೋರು ಯಾರು ನನ್ನಷ್ಟು ಹೇಳೋರು ಯಾರು ನನ್ನಷ್ಟು ಕೇಳೋರು ಯಾರು ನನ್ನಂಗೆ ಯಾರು ನನ್ನಂಗೆ ಯಾರು ಶುರು ಮಾಡ್ತೀವಿ ಹಿಂಗೆ ಬಂತಂದ್ರೆ ತಿಳ್ಕೊಳ್ರಿ ನಾವು ಕೆಳಗೆ ಬೀಳ್ತಾಯಿದ್ದೆ ಉದ್ಧಾರ ಆಗ್ತಾ ಇಲ್ಲ ಈ ಅಹಂಕಾರ ಬರದಂತೆ ನೋಡಿಕೊಳ್ಳಿ ದೇವದೇವೇಶನ ಸುಮೂರ್ತಿ ಕಳೇವರದೊಳಗನ ಸಂಭಾವಿಸುತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸ ತಿರುಬಿಡದೆ ಶ್ರೀವರ ಜಗನ್ನಾಥ ಶ್ರೀವರ ಜಗನ್ನಾಥ ವಿಠಲನು ತಾವಲಿ ದುಕಾರುಣ್ಯದಲ್ಲಿ ಭವನೋ ಗು ಪರಹರಿಸುವನು ತಪತಿ ಪತಿಥ ಪಾವನನು ಜಗನ್ನಾಥದಾಸರ ಮೇಲೆ ಪರಮಾತ್ಮನ ಅನುಗ್ರಹ ಎಷ್ಟಿದೆ ಅಂದರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಚೆನ್ನಾಗಿ ಶಬ್ದಗಳನ್ನೆಟ್ಟಿದ್ದಾರೆ ಆ ಶಬ್ದಗಳಲ್ಲೇ ಮುಳುಗಿ ಹೋಗಬೇಕು ಅನ್ನಿಸುತ್ತೆ ದೇವದೇವೇಶ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನ ಸುಮೂರ್ತಿ ಅಂತ ಇದ್ದಾರೆ ಅವನಿಗೆ ಎಲ್ಲ ಮೂರ್ತಿಗಳು ಸುಮೂರ್ತಿಯೇ ಮಂಗಲಕರವೇ ಕಳೇವರದೊಳಗೆ ಅನವರತ ಸಂಭಾವಿಸುತ್ತಾ ನೋಡ್ರಿ ಕಳೇವರದಲ್ಲಿ ಈ ದೇಹದಲ್ಲಿ ಅನವರತ ಯಾವಾಗಲೂ ಸಂಭಾವಿಸುತ್ತಾ ಅನುಸಂಧಾನ ಮಾಡುತ್ತಾ ಅಥವಾ ಶ್ರದ್ಧೆಯಿಂದ ತಿಳಿಯುತ್ತಾ ಗೌರವದಿಂದ ಮನ್ನಿಸುತ್ತಾ ಎಷ್ಟು ಅನುಗ್ರಹ ಮಾಡಿದ್ದಿ ಪರಮಾತ್ಮ ನೋಡ್ರಿ ಒಂದು ಕ್ಷಣ ಅವನು ಈ ದೇಹದಲ್ಲಿ ನಮ್ಮ ಅವಸ್ಥೆ ಮುಗಿದೋಯ್ತು ಪ್ರತಿ ಕ್ಷಣಕ್ಕೂ ಅವನು ನಮಗೆ ಬೇಕು ಪ್ರತಿ ಕ್ಷಣಕ್ಕೂ ಅವನು ಬೇಕು ದೇಹದಲ್ಲಿ ಆ ಪರಮಾತ್ಮನ ಮೂರ್ತಿಗಳು ಸುಮೂರ್ತಿಗಳು ಎಲ್ಲ ಅವುಗಳನ್ನು ಅನವರತ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಸಂಭಾವಿಸುತ್ತ ಅಷ್ಟೇ ಅಲ್ಲ ಅನುಸಂಧಾನ ಮಾಡೋದಷ್ಟೇ ಅಲ್ಲ ಪೂಜಿಸುತ್ತಾ ಪೂಜಿಸುತ್ತಾ ನೀನು ಸರ್ವೋತ್ತಮ ನಾನು ನಿನ್ನ ಸೇವಕ ನೀನು ನಡೆದಂತೆ ನಾನು ನಡಿತೇನೆ ನೀನು ನುಡಿದಂತೆ ನಾನು ನುಡಿತೇನೆ ನನ್ನಿಂದ ಒಳ್ಳೆಯ ನುಡಿಗಳನ್ನು ನುಡಿಸೋ ನನ್ನನ್ನು ಒಳ್ಳೆಯ ಕಡೆಗೆ ಕರೆದುಕೊಂಡು ಹೋಗು ನನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸೋ ಪೂಜಿಸುತ್ತಾ ನೋಡುತ್ತಾ ಅಷ್ಟೇ ಅಲ್ಲ ಅವನನ್ನು ನೋಡು ಆ ಸುಂದರ ಮೂರ್ತಿಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಸುಖಿಸುತ್ತೀರು ಬಿಡದೆ ಆ ಮೂರ್ತಿ ನಿನಗೆ ಸದಾ ಕಾಣಿಸ್ತಾ ಇರಬೇಕು ಅದಕ್ಕೆ ಹೇಳಿದರು ವಾಸನಾ ಬಿಂಬವನ್ನು ಇಟ್ಕೊತ ನಮ್ಮ ಬಿಂಬ ಏನು ನಮಗೆ ಗೊತ್ತಿಲ್ಲ ನಿಯತ ಗುರುಗಳು ಬಂದು ನಮಗೆ ಹೇಳ್ತಾರೆ ಆ ಸಮಯ ಬಂದಾಗ ಈಗ ನಮಗೇನು ಗೊತ್ತಿಲ್ಲ ವಾಸನಾ ಬಿಂಬವನ್ನು ಇಟ್ಕೊಳ್ಬೇಕು ನಿಮಗೆ ಯಾವುದು ತಿರುಪತಿ ತಿಮ್ಮಪ್ಪನೋ ಉಡುಪಿಯ ಕೃಷ್ಣನೋ ಯಾವುದಾದ್ರೂ ಒಂದು ಮೂರ್ತಿಯನ್ನು ಸದಾ ಕಾಲ ಇರಬೇಕಾ ಎಲ್ಲ ಕಾಲಕ್ಕೂ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಮಾತನಾಡುವಾಗ ಕೇಳುವಾಗ ತಿನ್ನುವಾಗ ಉಣ್ಣುವಾಗ ಪ್ರತಿ ಕ್ಷಣದಲ್ಲಿ ಅವನು ನಮ್ಮ ಪಕ್ಕದಲ್ಲೇ ಇರಬೇಕು ಇದು ನಿನ್ನಿಂದ ಇದು ನಿನ್ನಿಂದ ಅಂತಲೂ ನೆನಪು ಬರಬೇಕು ನಿನ್ನಿಂದ ನಿನಗೆ ಪ್ರತಿ ಕ್ಷಣಕ್ಕೆ ಯಾವಾಗೋ ಅನ್ನಲ್ಲ ಇಪ್ಪತ್ನಾಲ್ಕು ತಾಸದಲ್ಲಿ ಒಮ್ಮೆ ಬಂದಿದೆ ಇಲ್ಲ ಪ್ರತಿ ಕ್ಷಣಕ್ಕೆ ಬರಬೇಕು ಅಂತ ಇದ್ದಾರೆ ಅನವರತ ಸಂಭಾವಿಸುತ್ತಾ ಅನುಸಂಧಾನ ಮಾಡ್ತಾ ಶ್ರದ್ಧೆಯಿಂದ ತಿಳಿಸ್ಕೊತ ಅದನ್ನು ನೋಡುವ ಮೂರ್ತಿಯನ್ನು ನಿನ್ನ ಜೊತೆಗೇ ಇದ್ದಾನ ನೀನು ತಪ್ಪು ಮಾಡಿದಾಗ ಹೇಳ್ತಾನೆ ಏನು ಕೇಳಿದಿ ಏನು ಹೇಳಿದಿ ಏನು ನಡೆಸಿದಿ ಅಂತ ಆವಾಗ ತಪ್ಪು ತಿದ್ದುಕೊಳ್ಳಿ ಇಷ್ಟು ಅನುಗ್ರಹ ಮಾಡ್ತಾ ಇದ್ರು ನಾವು ಆ ಕಡೆ ರಕ್ಷೆ ಕೊಡದೇ ಇದ್ರೆ ಏನು ಮಾಡ್ಬೇಕು ಹೇಳಿ ಸಂಭಾವಿಸುತ್ತಾ ಅನುಸಂಧಾನ ಮಾಡುತ್ತಾ ಶ್ರದ್ಧೆಯಿಂದ ತಿಳಿಯುತ್ತಾ ಪೂಜಿಸು ಅವನನ್ನು ಪರಮಾತ್ಮ ಇದು ನಿನ್ನಿಂದಪ್ಪ ಸತತ ಧ್ಯಾನ ಇರಬೇಕು ಧ್ಯಾನೋಪಾಸನೆ ಇರಬೇಕು ನೋಡುತ್ತಾ ಆ ಮೂರ್ತಿ ನಿನ್ನ ಕಣ್ಣು ಮುಂದೆ ಕಾಣಿಸ್ಬೇಕು ಕಾಣಿಸಿ ಅಷ್ಟೇ ಅಲ್ಲ ಆ ನೋಡಿ ಆನಂದ ಭಾಗಬೇಕು ಹೇಗೆ ಆ ತಿರುಮತಿ ತಿಪ್ಪಪ್ಪನ ಒಂದು ಕ್ಷಣದಲ್ಲಿ ಒಂದು ಅರವತ್ತು ಮಂದಿ ಕಳಿಸ್ತಾರೋ ತೋರಿಸ್ತಾರೆ ಅಂತಹ ಒಂದು ಕ್ಷಣದಲ್ಲಿ ಹೋಗುವಾಗ ನಮ್ಮ ಮನಸ್ಸು ಎಷ್ಟು ಆ ಕಡೆ ಇರಬೇಕು ಲೆಕ್ಕ ಹಾಕಿ ನಾವು ಇದ್ರ ಕಡೆ ಯಾವುದ ಕಡೆ ಲಕ್ಷ್ಯವೇ ಇಲ್ಲ ನಮಗೆ ನೋಡಿರಿ ಅನವರತ ಅನ್ನೋ ಶಬ್ದ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಸರ್ವೋತ್ತಮನಾಗಿರುವಂತಹ ದೇವದೇವೋತ್ತಮನಾಗಿರುವಂತಹ ಮಂಗಲಕರನಾಗಿರುವಂತಹ ಸುಮೂರ್ತಿ ಅಂತ ಇದ್ದಾನೆ ಪ್ರತಿಯೊಂದು ಅಂತ ಇದ್ದಾರೆ ಪ್ರತಿಯೊಂದು ಮೂರ್ತಿಯು ಮಂಗ್ ಪರಮಾತ್ಮನದು ಮಂಗಲಕರವೇ ಅದನ್ನು ನಿನ್ನ ದೇಹದಲ್ಲಿ ಅನವರತ ಯಾವಾಗಲೂ ಅನುಸಂಧಾನ ಮಾಡುತ್ತಾ ಪೂಜಿಸುತ್ತಾ ಅವನ ಧ್ಯಾನವನ್ನೇ ಮಾಡು ನೋಡುತ್ತಾ ಅವನು ನಮಗೆ ಕಾಣಿಸ್ಬೇಕು ನೀನು ತಪ್ಪು ಮಾಡಿದಾಗ ಹೇಳ್ತಾನೆ ಏನಂತಿದ್ದಿ ಏನು ನಡೆಸಿದಿ ಅಂತ ನೋಡು ಅವನನ್ನು ಒಂದು ಸಲ ಅರವತ್ತು ಹೇಳನಲ್ಲ ಒಂದು ಸಲ ಅರವತ್ತು ಜನ ನಮಗೆ ನಮಗೆಷ್ಟು ಕಾಣಿಸಿರುತ್ತೋ ಅಲ್ಲಿ ಕಣ್ಣು ತೆಗೆದು ನೋಡು ಕಣ್ಣು ಮುಚ್ಚಬೇಡ ಹೊರಗೆ ಬಂದು ಕಣ್ಣು ಮುಚ್ಚಿ ಅವನನ್ನು ಧ್ಯಾನಿಸು ನಾವೇನು ಮಾಡ್ತೀವಿ ಅಂತಂದರೆ ಇದೇ ತಪ್ಪನ್ನೇ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ಮುಂದೆ ಕಣ್ಣು ಮುಚ್ಚಿ ನಿಂತ್ಬಿಡೋದು ಅಲ್ಲಿ ಹೋಗಿದ್ಯಾತಕ್ಕೆ ಅವನನ್ನು ನೋಡುವುದಕ್ಕೆ ಅವನನ್ನು ಚೆನ್ನಾಗಿ ಕಣ್ಣು ತುಂಬ ನೋಡಿ ಆಮೇಲೆ ಬಂದು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು ನೋಡಿರಿ ಎಷ್ಟು ಅಜ್ಞಾನ ತುಂಬಿದೆ ನಮ್ಮಲ್ಲಿ ಯಾವುದೋ ಪುಣ್ಯದಿಂದ ಪರಮಾತ್ಮನ ದರ್ಶನವಾಗ್ತಾ ಇದೆ ಆಗ ಕಣ್ಣು ತುಂಬ ಅವನ ನೋಡು ನಖಶಿಖಾಂತ ಅವನ ಪಾದದಿಂದ ಹಿಡಿದು ದೃಷ್ಟಿ ಆ ಮೇಲ್ತನಕ್ಕೆ ಹೋಗಲಿ ಅತ್ಯಂತ ಸುಂದರನಾಗಿರುವಂತಹ ಪರಮಾತ್ಮನ ಮೂರ್ತಿಯನ್ನು ನೋಡಿ ಅದನ್ನು ಕಣ್ಣು ತುಂಬ ತುಂಬಿಕೊಂಡು ಆಮೇಲೆ ಬಂದು ಕಣ್ಣು ಮುಚ್ಚಿ ಅದನ್ನು ಧ್ಯಾನ ಮಾಡಿ ನಾವು ಉಲ್ಟಾ ಮಾಡ್ತಾಯಿದ್ದೆ ಅವನ ಮುಂದೆ ಹೋಗಿ ಮುಚ್ಚಿ ನಿಂತು ಹೊರಗೆ ಬಂದು ಕಣ್ಣು ತೆಗೆದು ಹಂಗಾಯಿತು ಹಿಂಗಾಯ್ತು ಅದು ಆಯಿತು ಇದಾಯಿತು ಧ್ಯಾನ ಅಂತ ಬಿಟ್ಟೆ ಬಿಡ್ರಿ ಮತ್ತೆ ಆಮೇಲೆ ಆ ದೇವರಿಗೆ ನಿಮ್ಮ ದೇವ್ರು ಏನು ಮಾಡ್ದೆ ನಮ್ಮ ದೇವ್ರು ಏನು ಮಾಡ್ದೆ ಅಂತ ಅಂತ ಗೊತ್ತಿತ್ತು ನಮ್ಮ ದೇವರು ಅನ್ನಂಗೆ ಏನು ಬಿಡ್ರಿ ನಿಮ್ಮ ದೇವ್ರು ಏನು ಮಾಡ್ದೇನು ರೀ ಅಷ್ಟು ಮಾಡಿದ್ರು ಅಂತೇಳಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮಾಡಬೇಡ ನೋಡುತ್ತಾ ಸುಖಿಸುತ್ತಿರು ಬಿಡದೆ ಒಂದು ಕ್ಷಣವೂ ಅವನನ್ನು ಬಿಡಬೇಡ ನಿನ್ನ ಮನಸ್ಸಿನಲ್ಲಿ ಅವನನ್ನು ತುಂಬಿಕೋ ಅದನ್ನು ನೋಡು ಅವನ ಪೂಜೆಯನ್ನು ಮಾಡು ಅವನ ಧ್ಯಾನವನ್ನು ಮಾಡು ಪೂಜಿಸಂದರೆ ಅವನ ಧ್ಯಾನವನ್ನೇ ಮಾಡು ಶ್ರೀವರ ಜಗನ್ನಾಥ ವಿಠಲ ಲಕ್ಷ್ಮೀಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುತ್ತ ವಿಠಲ ತಾ ಬಲಿದು ಕಾರುಣ್ಯದಲ್ಲಿ ನೋಡಿರಿ ತಾನೇ ಬಂದು ಅನುಗ್ರಹ ಮಾಡಿ ಒಲಿದು ಅಂದರೆ ಅನುಗ್ರಹ ಮಾಡಿ ಕಾರುಣ್ಯದಲ್ಲಿ ಸಮುದ್ರನಾಗಿರುವಂತಹ ಪರಮಾತ್ಮ ಕರುಣೆಯಿಂದ ಭವನೋವು ಪರಿಹರಿಸುವನು ಭವ ಅಂದರೆ ಸಂಸಾರ ಸಂಸಾರದ ನೋವನ್ನು ಪರಿಹಾರ ಮಾಡುವನು ಪ್ರವಿತತ ಪತಿತ ಪಾವನನು ಪ್ರವಿತತ ಅಪರಿಚ್ಛಿನ್ನ ವ್ಯಾಪ್ತನಾಗಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಇಲ್ಲಿದ್ದಾನೆ ಅಲ್ಲಿಲ್ಲ ಎಲ್ಲ ಕಡೆಗೂ ಇದೆ ಅಣುರೇಣು ತೃಣಕಾಷ್ಟ ಎಲ್ಲದರಲ್ಲೂ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಪತಿತ ಪಾವನನು ನೀನು ಹಾದಿ ತಪ್ಪಿದರೆ ಬಂದು ನಿನ್ನನ್ನು ಪವಿತ್ರನನ್ನಾಗಿ ಮಾಡುವ ಅವನೇ ಪರಮಾತ್ಮನೇ ಪವಿತ್ರನನ್ನಾಗಿ ಮಾಡ್ತಾನೆ ಪರಮಾತ್ಮನ ನಾವೇ ನಾಮವೇ ಪವಿತ್ರ ಮಾಡ್ತದೆ ಅದರಿಂದ ಅವನನ್ನು ಬಿಡಬೇಡ ದೇವದೇವೇಶನಾಗಿರುವಂತಹ ಸುಮೂರ್ತಿಯಾಗಿರುವಂತಹ ಅಂತಹ ಪರಮಾತ್ಮನನ್ನು ಈ ದೇಹದಲ್ಲಿ ಇಟ್ಟುಕೊಂಡು ಅನವರ್ತ ಅವನನ್ನೇ ಅನುಸಂಧಾನ ಮಾಡುತ್ತಾ ಅವನನ್ನೇ ಪೂಜಿಸುತ್ತಾ ಅವನನ್ನೇ ನೋಡುತ್ತಾ ಒಂದು ಕ್ಷಣವೂ ಬಿಡದೆ ಸಂತೋಷದಿಂದ ಅವನು ನೋಡ್ತಾ ಸಂತೋಷದಿಂದ ಆಗ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮಿಗೆ ಪತಿಯಾಗಿರುವಂತಹ ಪರಮಾತ್ಮ ಜಗನ್ನಾಥ ವಿಠಲ ನಿನಗೆ ಅನುಗ್ರಹ ಮಾಡಿ ಕರುಣೆಯಿಂದ ಈ ಭವಸಾಗರದಿಂದ ಪಾರು ಮಾಡ್ತಾನೆ ಈ ಭವಸಾಗರದಿಂದ ಪಾರು ಮಾಡೋ ನಾವನೊಬ್ನೇ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗಾ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಯಾರಿಂದಲಾಗದು ಅಂಬಿಗಾ ಎಷ್ಟು ಚೆನ್ನಾಗಿ ಹೇಳ್ತಾ ನಾನು ಇದರಿಂದ ಯಾರು ಆಗೋದಿಲ್ಲ ಪರಮಾತ್ಮ ನೀನೊಬ್ಬನೇ ಆರು ತೆರೆಗಳು ಮದ ಮತ್ಸರ ಕಾಮ ಕ್ರೋಧ ಮೋಹ ಮದ ಮತ್ಸರ ಈ ಆರು ತೆರೆಗಳು ನನ್ನನ್ನು ಇಷ್ಟು ಬಂಗ್ ನನ್ನನ್ನು ಇವೆ ಇದರಿಂದ ಎದ್ದು ಬರೋದು ಕಠಿಣ ನೀನೇ ಬಾರಪ್ಪ ಅಂಬಿಗಾ ನೀನು ಬಾರು ಯಾರಿಂದ ಇದಾಗೋದಿಲ್ಲ ನಿನ್ನಿಂದೆ ಆಗುತ್ತೆ ನೀನು ಬಂದು ನನ್ನನ್ನು ರಕ್ಷಣೆ ಮಾಡು ಹೊಳೆಯ ಭರವ ಅಂಬಿಗಾ ನೋಡಿ ಆ ಐದು ನುಡಿಯಲ್ಲಿ ನಮ್ಮನ್ನು ಈ ಸಂಸಾರ ಸಾಗರದಿಂದ ದಾಟಿಸುವನು ಇವನೇ ಈ ನಾವಿಕನೇ ಈ ಅಂಬಿಗನೇ ನಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸುತ್ತಾನೆ ಇನ್ಯಾರೂ ನಮ್ಮನ್ನು ದಾಟಿಸೋದಿಲ್ಲ ಆದ್ದರಿಂದ ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ಪ್ರತಿಯೊಬ್ಬರಲ್ಲಿಯೂ ಇವನೇ ಇದ್ದು ಆ ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಅದರಿಂದ ಆ ಪರಮಾತ್ಮನಿಗೆ ಇಷ್ಟೇ ಬೇಡ್ಕೊಳ್ಬೇಕು ಕರ್ತವ್ಯ ಕರ್ಮಗಳು ಬಿಡಬೇಡ್ರಿ ಕರ್ತವ್ಯ ಕರ್ಮಗಳು ಮಾಡ್ರಿ ಮಾಡುವಾಗ ಪರಮಾತ್ಮ ಮಾಡ್ತಾ ಇದ್ದೇನೆ ಇದರಿಂದ ನನಗೆ ಅನುಗ್ರಹ ಮಾಡು ನಾನು ದೊಡ್ಡ ಉಪಕಾರ ಮಾಡ್ತಾ ಇದ್ದೇನೆ ನಾನು ಮಾಡದೇ ಇದ್ದರೆ ಇವರು ಯಾರು ಇದು ಮಾಡೋದೇ ಇಲ್ಲ ಈ ಇದನ್ನ ಬಿಡ್ರಿ ನೀವು ಮಾಡ್ದೇವ್ರೇನೋ ಆರಾಮ್ ಚೆಂದ ಇರ್ತಾರವ್ರು ಸುಖದಿಂದ ಅದರಿಂದ ನನ್ನಿಂದ ನನ್ನಿಂದ ಅನ್ಬೇಡ್ರಿ ಎಲ್ಲ ಪರಮಾತ್ಮನಿಂದ ಅಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನ ಸಂತೋಷವನ್ನು ಪಡಿಸ್ತಾ ಇದ್ದೇನೆ ಅದಕ್ಕೆ ಯಾವಾಗಲೂ ಹೇಳ್ತೇನೆ ನಮಗೂ ಪರಮಾತ್ಮನಿಗೂ ಅದನ್ನು ತಿಳ್ಕೊಡ್ರಿ ಆ ಅಂಬಿಗನ ಪದ್ಯವನಿಗೆ ಟೈಮ್ ಆಗಿದೆ ನಾಳಿನ ದಿವಸ ಅದರ ಅರ್ಥವನ್ನು ಹೇಳ್ತೇನೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು ಇವನು ಎಂತಹ ನಂಬಿಗ ಜಗದಂಬಾರಮಣ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿದ್ದಿ ಪರಮಾತ್ಮ ನಿನ್ನನ್ನು ನಂಬಿದೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾ ಇದ್ದಾರೆ ಅದೇ ದಾಸರು ಪರಮಾತ್ಮನ ನಂಬಿದವರಿಗೆ ಪರಮಾತ್ಮ ಇವತ್ತಿನವರೆಗೂ ರಕ್ಷಣೆ ಮಾಡ್ತಾನೆ ಬಂದಿದ್ದಾನೆ ಅವರಿಗೆಂದು ಕೆಡಕಾಗಿಲ್ಲ ನಂಬದೇ ಕೆಟ್ಟರೆ ಅದಕ್ಕೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಅದರಿಂದ ಪರಮಾತ್ಮನನ್ನು ನಂಬಿ ಪರಮಾತ್ಮ ಹೇಳಿದಂತೆ ನಡೆಯುತ್ತಾ ಇದ್ದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂಬಿಗನಾಗಿರುವಂಥ ಹೇ ಪರಮಾತ್ಮ ನಿನ್ನ ನಂಬಿದ್ದೇನೆ ಈ ಸಂಸಾರ ಸಾಗರದಿಂದ ನನ್ನನ್ನು ಪಾರು ಮಾಡು ಅಂತ ಹೇಳಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿಗೆ ಈ ಸಂಧಿ ಮುಗಿದಿದೆ ಈ ಸಂಧಿಯ ತಾತ್ಪರ್ಯವನ್ನು ಮತ್ತು ಆ ಅಂಬಿಗ ಹಾಡನ್ನು ನಾಳೆನೇ ದಿವಸ ತಿಳ್ಕೊಳ್ಳೋಣ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ